ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ರಾಜಕೀಯ ಪಕ್ಷ ಈ 138 ವರ್ಷಗಳ ದೀರ್ಘ ಇತಿಹಾಸ ಇರತಕ್ಕಂತ ಪಕ್ಷ ಬಹುಶಃ ಜಗತ್ತಿನಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಬರೋದಕ್ಕಿಂತ ಮುಂಚಿತವಾಗಿ ಕೂಡ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭ ಆಗಿತ್ತು. 1915 ದಕ್ಷಿಣ ಆಫ್ರಿಕಾದಿಂದ ಮಹಾತ್ಮ ಗಾಂಧೀಜಿಯವರು ಇಲ್ಲಿಗೆ ಬಂದರು. ಅವರನ್ನ ಕರ್ಕ ಬರಲಿಕ್ಕೆ ತಿಲಕ್ ಅವರು ಕಾರಣ. ಈ ಸ್ವಾತಂತ್ರ್ಯ ಹೋರಾಟದ ನೇತೃತ್ವವನ್ನು ವಹಿಸ್ಕೋಬೇಕು ಅಂತೇಳಿ ತಿಲಕ್ ಅವರೇ ಮಹಾತ್ಮ ಗಾಂಧೀಜಿಯವರಿಗೆ ಹೇಳಿದ್ರು. ಅವತ್ತಿನ್ನೂ ಮಹಾತ್ಮ ಆಗಿರಲಿಲ್ಲ. ಅವರು ಬಹುಶಃ ಇಡೀ ಜಗತ್ತಿನಲ್ಲಿ ಸತ್ಯಾಗ್ರಹದ ಮೂಲಕ ಸ್ವಾತಂತ್ರ್ಯವನ್ನು ಗಳಿಸ್ತಕ್ಕಂಥ ಮಾರ್ಗವನ್ನು ಸ್ವೀಕಾರ ಮಾಡಿದರು. ಹಿಂಸೆ ಮೂಲಕ ಮಾಡಕ್ಕೆ ಹೋಗಲಿಲ್ಲ. ಅಹಿಂಸಾತ್ಮಕವಾದಂಥ ಸತ್ಯಾಗ್ರಹದ ಮೂಲಕ ಈ ದೇಶದಲ್ಲಿ ಹೋರಾಟವನ್ನು ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಇದಕ್ಕೆ ಅನೇಕ ಜನ ಗಾಂಧೀಜಿಯವರ ನೇತೃತ್ವದಲ್ಲಿ ಮೋತಿಲಾಲ್ ನೆಹರುವಿಂದ ಹಿಡಿದು ಸುಭಾಷ್ ಚಂದ್ರ ಬೋಸ್, ಮೌಲಾನಾ ಆಜಾದ್, ಜವಾಹರಲಾಲ್ ನೆಹರು, ವಲ್ಲಭಾಯ್ ಪಟೇಲ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಹೀಗೆ ಅನೇಕ ಜನರು ಇವರ ನಾಯಕತ್ವದಲ್ಲಿ ಹೋರಾಟವನ್ನು ಮಾಡಿ ಇವತ್ತು ನಾವು ಅನುಭವಿಸ್ತಾ ಇರತಕ್ಕಂಥ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು ಎಲ್ಲ ಮಹನೀಯರುಗಳು. ಇವರ ತ್ಯಾಗ ಬಲಿದಾನದಿಂದ ಇವತ್ತು ನಾವು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀವಿ. ಇದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ, ಬೇರೆ ಯಾವ ಪಕ್ಷನೂ ಕಾರಣ ಅಲ್ಲ. ಈ ಭಾರತೀಯ ಜನತಾ ಪಕ್ಷದವರು ಕಾಂಗ್ರೆಸ್ನವರು ಏನ್ ಮಾಡಿದರು ಅಂತ ಪ್ರಶ್ನೆ ಕೇಳ್ತಾರೆ. ನರೇಂದ್ರ ಮೋದಿಯವರೇ ಈ ಪ್ರಶ್ನೆ ಕೇಳ್ತಾರೆ, ಅಮಿತ್ ಶಾ ಈ ಪ್ರಶ್ನೆ ಕೇಳ್ತಾರೆ. ನಾನು ಕೇಳ್ತೀನಿ, ಯಾರಾದರೂ ಒಬ್ರು ಭಾರತೀಯ ಜನತಾ ಪಕ್ಷದವರು, ಇಂದಿನ ಜನಸಂಘ ಆಗ್ಬೋದು, ಆರ್ಎಸ್ಎಸ್ ಆಗ್ಬೋದು, ಇವತ್ತಿನ ಬಿಜೆಪಿ ಆಗ್ಬೋದು, ಯಾರು ಒಬ್ರು ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿರ್ತಕ್ಕಂಥ ನಿದರ್ಶನ ಇದೆಯಾ? 1925 ಆರ್ಎಸ್ಎಸ್ ರಚನೆಯಾಗಿತ್ತು, 1950 ಇಸ್ವಿನಲ್ಲಿ ಜನಸಂಘ ಸ್ಥಾಪನೆಯಾಗಿತ್ತು, 1980 ಬಿಜೆಪಿ ಆದದ್ದು. ಇವರು ಆರ್ಎಸ್ಎಸ್ನವರು ಏನ್ ಬಹಳ ದೇಶಭಕ್ತರು ಅಂತ ಹೇಳ್ಕೊತಾರಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ನಿದರ್ಶನ ಇದೆಯಾ? ಇಲ್ಲ ಅಲ್ಲ. ಮತ್ತೆ ಕಾಂಗ್ರೆಸ್ ಪಕ್ಷನ ಏನ್ ಮಾಡಿದರು ಅಂತ ಕೇಳಕ್ಕೆ ಇವ್ರಿಗೇನಾದ್ರು ನೈತಿಕತೆ ಇದೆಯಾ? ಇದನ್ನ ನಾವು ಜನರಿಗೆ ತಿಳಿಸಬೇಕು. ಏನ್ ಬಹಳ
ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ, ದೇಶಭಕ್ತಿ ಬಗ್ಗೆ ಮಾತಾಡ್ತಾರೆ, ಡಿಸಿಪ್ಲಿನ್ ಬಗ್ಗೆ ಮಾತಾಡ್ತಾರೆ. ಏನ್ ನರೇಂದ್ರ ಮೋದಿಯವರು ಹೇಳದ್ದೇ ಹೇಳುದು, ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್. ನರೇಂದ್ರ ಮೋದಿಜಿ, ಯಾವ ಸಬ್ ಕಾ ಸಾಥ್ ರೀ, ಯಾಕ್ರಿ ಸುಳ್ಳು ಹೇಳ್ತೀರಿ? ಏನ್ ನೋಡಿ, ಹಿಂಗೆ ಸತ್ಯ ತಲೆ ಮೇಲೆ ಹೊಡೆದಾಗ ಹೇಳ್ತಾರೆ ಸುಳ್ಳನ್ನ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.